ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧ ನದಿ ಯೋಜನೆಗಳಿಗಾಗಿ ಜನ ಭೂಮಿ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ. ನದಿ ಯೋಜನೆಗಳಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟವರು ತಮ್ಮ ಹಕ್ಕಿಗಾಗಿ ಪುನಃ ಹೋರಾಟ ಕೆಳೆದಿದ್ದಾರೆ. ಜಿಲ್ಲೆಯ ಶರಾವತಿ, ವರಾಹಿ, ಚಕ್ರ, ಸಾವಿ, ಹಕ್ಲು, ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಮತ್ತು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ತೀರ್ಥಹಳ್ಳಿ ಕಲ್ಲುಕೊಪ್ಪದಲ್ಲಿ ಮೂರು ದಿನ ಪಾದಯಾತ್ರೆಗೆ ಚಾಲನೆ ದೊರಕಿದೆ. ಮೊದಲನೇ ಪ್ರಶ್ನೆ, ಎಷ್ಟು ಮುಳುಗಡೆ ಆಗಿತ್ತು ಅವರಿಗೆ, ಹಳೆಯ ಸ್ಥಳದಲ್ಲಿ ಎಷ್ಟು ಮುಳುಗಡೆ ಆಗಿತ್ತು, ಅದಕ್ಕೆ ಪರ್ಯಾಯವಾಗಿ ಅಷ್ಟೇ ಭೂಮಿಯನ್ನು ಇಲ್ಲಿ ಕೊಡಬೇಕು, ಮತ್ತೆ ಅದಕ್ಕೆ ಅದನ್ನು ಅಭಿವೃದ್ಧಿಪಡಿಸಲು ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ಭರ್ತಿ ಮಾಡಬೇಕು. ಅವತ್ತಿನ ಮೈಸೂರು ಸರ್ಕಾರ ಇದ್ದಿದ್ದು, ಮೈಸೂರು ರಾಜ್ಯ ಸರ್ಕಾರ ಅಂತ ಇದ್ದು, ಇದು ಕರ್ನಾಟಕ ಸರ್ಕಾರ ಆಗಿದೆ. ಅದರಿಂದ ಆ ಭರವಸೆ ಕೊಟ್ಟಂತಹ ಭರವಸೆಗಳನ್ನು ಸರ್ಕಾರ ಏನು ಈಡೇರಿಸಿಲ್ಲ. ಆ ಈಡೇರಿಕೆಗಾಗಿ ಹೋರಾಟ, ಭೂಮಿಗೆ ಹಕ್ಕು, ಭೂಮಿ ಹಕ್ಕನ್ನು ಪಡೆಯುವಂಥದ್ದು, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು, ಹಾಗೆ ಮತ್ತೆ ಅವರಿಗೆ ಮೂಲಭೂತ ಸೌಕರ್ಯಗಳು, ರಸ್ತೆ, ವಿದ್ಯುತ್, ಶಿಕ್ಷಣ ಮತ್ತು ಆಸ್ಪತ್ರೆ, ಇವೆಲ್ಲವನ್ನು ಕೊಡುವಂತಹ ಕೆಲಸವನ್ನು ಮಾಡೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಮೂರು ದಿನಗಳ ಪಾದಯಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಚುನಾವಣೆ ಇರಲಿ ಬಿಡಲಿ, ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು. ಈ ಭಾಗದಲ್ಲಿ ನೆಲೆಸಿರುವ ಸಂತ್ರಸ್ತರ ಪಟ್ಟಿ ಮಾಡಿ ಈ ಕಾಯ್ದೆಯಡಿ ಹಕ್ಕುಪತ್ರ ಕೊಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ಗೆ ಪಟ್ಟಿ ನೀಡುವಂತೆ ಕಾಗೋಡು ಆಗ್ರಹಿಸಿದ್ದಾರೆ. ಸರ್ಕಾರ ರಿಲೀಸ್ ಮಾಡಿರುವ ಭೂಮಿ ಇದೆ, ತಹಶೀಲ್ದಾರರನ್ನ ಭೇಟಿ ಮಾಡಬೇಕು, ಹೋರಾಟವನ್ನ ಅಂತಿಮ ಘಟ್ಟದವರೆಗೂ ತೆಗೆದುಕೊಂಡು ಹೋಗಬೇಕು ಅಂತ ಕರೆ ನೀಡಿದ್ದಾರೆ. ಈ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಕಣ್ಣಿಲ್ಲ, ಹೃದಯವೂ ಇಲ್ಲ. ಇದನ್ನ ಮನಬಿಚ್ಚಿ ನೋಡುವಂತ ಮನೋಸ್ಥಿತಿಯೂ ಕೂಡ ಇವರಿಗಿಲ್ಲ. ಇದನ್ನ ತೀವ್ರವಾಗಿ ನಾನು ಖಂಡಿಸ್ತೇನೆ. ನಿಜ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು, ಅಧಿಕಾರದಲ್ಲೂ ಇದ್ದವನು. ಆ ಸಂದರ್ಭದಲ್ಲಿಯೂ ಕೂಡ ಈ ಭೂಮಿಗೆ, ಅರಣ್ಯ ಭೂಮಿಗೆ ವಿಶೇಷವಾಗಿ ಒತ್ತನ್ನು ಕೊಡೋ ಪ್ರಯತ್ನ ಕೂಡ ಮಾಡಿದ್ದೇನೆ. ಕಾರಣ ಏನಂದ್ರೆ, ಇಲ್ಲೇ ಸಂಕಲೇಶ್ಪುರದ ಅರಣ್ಯ ಭೂಮಿ ಇತ್ತು, ಬಂದಾಗ ಹೇಳಿ ಅದನ್ನ ಬಗೆಹರಿಸಿದ್ವಿ, ಕೇಳ್ತೀನಿ ಅದು ಹಂಗೆ ನಿಂತಿದೆ ಅಂತ. ಅದು ಯಾರೋ ಹೋಗಿ ಸ್ಟೇ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಬದುಕಿರ್ತಕ್ಕ ಅರಣ್ಯ ಪ್ರದೇಶದಲ್ಲಿ ಬದುಕಿರ್ತಕ್ಕಂಥವ್ರಿಗೆ ಮುಕ್ತಿ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಹೋರಾಟದ ಅವಶ್ಯಕತೆ ಇದೆ. 1962 ಲಿಂಗನಮಕ್ಕಿ ಜಲಾಶಯಕ್ಕಾಗಿ ಶರಾವತಿ ನದಿ ಪಾತ್ರದ 504 ಹಳ್ಳಿಗಳು ಮುಳುಗಡೆಯಾಗಿ 25,000 ಕುಟುಂಬಗಳ 3 ಲಕ್ಷ ರೈತರು ನಿರಾಶ್ರಿತರಾದರು. 5,000 ಹೆಕ್ಟೇರ್ ಕೃಷಿ ಭೂಮಿ ಮುಳುಗಡೆಯಾಗಿತ್ತು. ಹಾಗೆಯೇ ಚಕ್ರ, ಸಾವೆಹಕ್ಲು, ವರಾಹಿ ಯೋಜನೆಗಳಿಗೂ ನಿರಾಶ್ರಿತರಾಗಬೇಕಾಯಿತು. ಹೀಗೆ ಮನೆ, ಭೂಮಿ ಕಳೆದುಕೊಂಡವರು ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ, ಕಲ್ಲುಕೊಪ್ಪ, ಅರನಹಳ್ಳಿ, ಕೆರೆಹಳ್ಳಿ, ಕನ್ನಂಗಿ, ಸಂಕ್ಲಾಪುರ, ಅಲಸೆ ಮತ್ತಿತರ ಕಡೆ ನೆಲೆಸಿದರು. ಕೆಲವರು ಶಿವಮೊಗ್ಗ, ಶಿಕಾರಿಪುರ, ಭದ್ರಾವತಿ, ಹೊಳೆಹೊನ್ನೂರು, ಸಾಗರದಲ್ಲಿ ನೆಲೆಸಿದರು. ಅವರೆಲ್ಲರೂ ಇಂದಿಗೂ ಕೂಡ ಜಮೀನಿನ ಹಕ್ಕುಪತ್ರ ಪಡೆಯುವುದಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಹಕ್ಕನ್ನು ಕೊಡಿ ಅಂತ ಕೇಳ್ತಾ ಇದ್ದೇವೆ. ಉದಾಹರಣೆಗೆ ಒಂದು ಕುಟುಂಬಕ್ಕೆ 60 ಎಕರೆ ಇದ್ರೆ ಇಲ್ಲಿ 10 ಎಕರೆ ಮಾತ್ರ ಇಟ್ಕೊಂಡಿದೆ. ಆ 10 ಎಕರೆಯನ್ನು ಮಾತ್ರ ಕೊಡಿ, ನಮಗೆ ಹಕ್ಕು ಕೊಡಿ, ಉಳಿದಂತಹ ಎಲ್ಲ ಬದುಕನ್ನು ಕಿತ್ಕೊಂಡಿದ್ದೀರಿ, ಅದನ್ನು ಕೂಡ ಬೇಡ, ಮತ್ತೆ ಕಿತ್ಕೊಳ್ತೀವಿ ಅಂತಕ್ಕಂಥ ಅವಾಲನ್ನ, ಅಂತಕ್ಕಂಥ ಬೇಡಿಕೆಯನ್ನ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ, ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಜಿಲ್ಲೆಯ ನದಿ ಯೋಜನೆಗಳ ಸಂತ್ರಸ್ತರು ತಮ್ಮ ಬದುಕಿನ ಹಕ್ಕಿಗಾಗಿ ಹೋರಾಟ ನಡೆಸಲೇಬೇಕಾದಂತಹ ಅನಿವಾರ್ಯತೆ ಬಂದೊದಗಿದೆ. ಯಾವ ಸರ್ಕಾರ ಇದ್ರೇನಂತೆ, ಸಂತ್ರಸ್ತರು ಹೋರಾಟ ನಡೆಸದೆ ಏನೂ ಸಿಗದು ಎಂಬ ಪರಿಸ್ಥಿತಿ ಮಾತ್ರ ನಿತ್ಯ ಸತ್ಯ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.